ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಜೀವನದಲ್ಲಿ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಗೊತ್ತಾ? ಮೊಟ್ಟೆಯನ್ನು ಬೇಯಿಸಿದಾಗ ಅದು ಗಟ್ಟಿಯಾಗುತ್ತದೆ. ಹಾಗೆಯೇ ಕೆಲವರು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಕೊಡುತ್ತಾರೆ. ಕಷ್ಟಗಳನ್ನು ಎದುರಿಸಿದ ಮೇಲೆ ಮನಸ್ಸಿನಲ್ಲಿ ಗಡುಸಾಗಿ ಬಿಡುತ್ತಾರೆ. ಯಾರೊಡನೆಯೂ ಮಾತನಾಡುವುದಿಲ್ಲ, ಬೆರೆಯುವುದಿಲ್ಲ, ಏಕಾಂಗಿಗಳಾಗಿ ಜೀವನವನ್ನು ನಡೆಸುತ್ತಾರೆ. ಕ್ಯಾರೆಟನ್ನು ಬೇಯಿಸಿದರೆ ಏನಾಗುತ್ತದೆ? ಅದು ಮೃದುವಾಗುತ್ತದೆ. ಹಾಗೆಯೇ ಬದುಕಿನಲ್ಲಿ ಕಷ್ಟಗಳು ಬಂದಾಗ ಕೆಲವರು ಮೃದುವಾಗಿ ತಮ್ಮ ಧೈರ್ಯ ಆತ್ಮವಿಶ್ವಾಸಗಳನ್ನು ಕಳೆದುಕೊಳ್ಳುತ್ತಾರೆ. ಇದು ಸರಿಯಲ್ಲ. ಕಾಫಿ ಬೀಜಗಳನ್ನು ಹುರಿದಾಗ ಅವು ತಾವು ಬೆಂದು ಇತರರಿಗೆ ಸುವಾಸನೆಯನ್ನು ನೀಡುತ್ತವೆ. ಕಾಫಿ ಮಾಡಿಕೊಂಡು ಕುಡಿಯುವವರಿಗೆ ಆನಂದ ತೃಪ್ತಿಯನ್ನು ನೀಡುತ್ತದೆ. ಹಾಗೆಯೇ ನಮಗೆ ಕಷ್ಟಗಳು ಬಂದಾಗ ನಾವು ಕಷ್ಟಗಳನ್ನು ಅನುಭವಿಸಿ ಇತರರಿಗೆ ಸಂತೋಷವನ್ನು ಕೊಡಬೇಕು. ಮೇಣದ ಬತ್ತಿಯ ಹಾಗೆ ತಾನು ಉರಿದು ಇತರರಿಗೆ ಬೆಳಕನ್ನು ನೀಡಬೇಕು. ಕಷ್ಟಗಳು ಆವರಿಸಿಕೊಂಡ ನಂತರ ಜೀವನ ಮುಗಿಯುವುದಿಲ್ಲ, ಅದು ಮತ್ತೆ ಹೊಸದೊಂದು ಅಧ್ಯಾಯದೊಂದಿಗೆ ಪ್ರಾರಂಭವಾಗುತ್ತದೆ. ನಂಬಿಕೆ ಇರಲಿ ಭಗವಂತನ ಮೇಲೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.